ಕಥಾಲೋಕ ಮಕ್ಕಳ ಕಥೆಗಳು ಮಾಲಿಕೆಯಲ್ಲಿ ಅನುಪಮಾ ನಿರಂಜನ ಅವರ ದಿನಕ್ಕೊಂದು ಕಥೆ, ಕಾರ್ತಿಕ ಸಂಪುಟದಿಂದ ಆಯ್ದ ಕಥೆ, ಹಾವನ್ನು ಮದುವೆಯಾದ ಹುಡುಗಿ. ಈ ಕಥೆಯನ್ನು ನಾವು ಈಗ ಕೇಳೋಣ. ಇಂದೂರಿನಲ್ಲಿ ಗಂಡ ಹೆಂಡತಿಯರು ಇಬ್ಬರಿದ್ದರು. ಮದುವೆ ಆಗಿ ಬಹಳ ವರ್ಷ ಕಳೆದ್ರೂ ಅವರಿಗೆ ಮಕ್ಕಳಾಗಲಿಲ್ಲ. ಕಡೆಗೆ ನಾಗಪೂಜೆ ಮಾಡಿದ ಮೇಲೆ ಹೆಂಡತಿ ಗರ್ಭಿಣಿಯಾದಳು. ಆದರೆ ಅವಳು ಹೆತ್ತದ್ದು ಒಂದು ಹಾವು. ಇದನ್ನು ಕಂಡು ಬಂಧು ಬಳಗದವರೆಲ್ಲ ಅವರನ್ನು ಪರಿಹಾಸ್ಯ ಮಾಡಿದರು. ಆದರೆ ತಾಯಿಗೆ ಮಾತ್ರ ತಾನು ಹೆತ್ತ ಹಾವಿನ ಮೇಲೆ ತುಂಬ ಮಮತೆ. ಅದಕ್ಕೆ ಒಳ್ಳೆಯ ಆಹಾರ ಕೊಟ್ಟಳು, ಅದು ಮಲಗೋದಕ್ಕೆ ಅಂತ ಮೆತ್ತನೆಯ ಪೆಟ್ಟಿಗೆಯನ್ನು ಇಟ್ಟಳು. ಹಾವು ಬೆಳೆದು ದೊಡ್ಡದಾದಾಗ ಎಲ್ಲರ ಮಕ್ಕಳಿಗೂ ಮದುವೆ ಆಗುತ್ತೆ, ನಮ್ಮ ಮಗನಿಗೂ ಮದುವೆ ಮಾಡಬೇಡವಾ ಅಂತ ಹೆಂಡತಿ ಗಂಡನನ್ನು ಕೇಳಿದ್ಲು. ಹಾವಿಗೆ ಯಾರು ಹೆಣ್ಣು ಕೊಡ್ತಾರೆ ಅಂತ ಗಂಡ ತಾತ್ಸಾರದಿಂದ ಮಾತಾಡ್ದ. ಹೆಂಡತಿ ಅಳಲಾರಂಭಿಸಿದ್ಲು. ಎಷ್ಟು ಸಮಾಧಾನ ಮಾಡಿದ್ರು ಅವಳ ಕಣ್ಣೀರು ನಿಲ್ಲಲೇ ಇಲ್ಲ. ಗಂಡ ಬೇಸರದಿಂದ ಮೇಲೆದ್ದು, ಹಾಗಾದರೆ ನಿನ್ನ ಮಗನಿಗೊಂದು ಹೆಣ್ಣು ಹುಡುಕಿ ತರ್ತೀನಿ ಅಂತ ಹೇಳಿ ಹೊರಟೇ ಬಿಟ್ಟ. ಹಲವು ಊರುಗಳನ್ನು ದಾಟಿ ಮೇದಿನಿಪುರ ಎಂಬಲ್ಲಿಗೆ ಬಂದ. ಅಲ್ಲಿ ಅವನ ಹಳೆಯ ಸ್ನೇಹಿತ ಒಬ್ಬ ಸಿಕ್ಕದ. ಅವನ ಬಲವಂತಕ್ಕೆ ಕಟ್ಟಿಬಿದ್ದು ಸ್ನೇಹಿತನ ಮನೆಯಲ್ಲಿ ಊಟಕ್ಕೆ ಅಂತ ನಿಂತ. ಮಾತಿಗೆ ಮಾತು ಬಂದು ತಾನು ಊರೂರು ಸುತ್ತುತ್ತಾ ಇರೋದರ ಕಾರಣವನ್ನು ಹೇಳಿದ. ಆಗ ಸ್ನೇಹಿತ ಅಂದ, ಮದುವೆಗೆ ಬಂದು ನನ್ನ ಮಗಳೊಬ್ಳಿದ್ದಾಳೆ, ಅವಳನ್ನು ನಿನ್ನ ಮಗನಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂದ. ಮದುವೆಗೆ ಮುಂಚೆ ನನ್ನ ಮಗನ್ನ ಒಂದು ಸಾರಿ ನೋಡೋದು ಒಳ್ಳೇದಲ್ವೇ ಅಂದ. ಅಗತ್ಯ ಇಲ್ಲ, ನಾನು ನಿನ್ನನ್ನು ನಿನ್ನ ಹೆಂಡತಿಯನ್ನು ನೋಡಿದ್ದೀನಿ, ನಿನ್ನ ಮಗ ಚೆನ್ನಾಗೇ ಇರಬೇಕು. ನೀನು ಹೋಗುವಾಗ ನನ್ನ ಮಗಳನ್ನು ಕರ್ಕೊಂಡು ಹೋಗು, ಲಗ್ನ ಏರ್ಪಡಿಸು ಅಂತ ಸ್ನೇಹಿತ ಹೇಳಿದ. ಹಾವಿನ ತಂದೆಯೊಂದಿಗೆ ಸ್ನೇಹಿತನ ಮಗಳೂ ಹೊರಟ್ಲು. ಅವಳನ್ನು ನೋಡಿದ ಹಾವಿನ ತಾಯಿ ತುಂಬ ಸಂತೋಷಪಟ್ಟು ಮದುವೆಗೆ ಸಿದ್ಧ ಮಾಡತೊಡಗಿದ್ಲು. ಆಗ ಬಂಧುಗಳು ಬಂದು ಹುಡುಗಿಗೆ ಎಲ್ಲ ಬಿಟ್ಟು ಹಾವನ್ನು ಯಾಕೆ ಮದುವೆ ಆಗ್ತೀಯಾ ಅಂತ ಬೋಧಿಸಿದ್ರು. ಹುಡುಗಿ ನಿಶ್ಚಯ ಸ್ವರದಲ್ಲಿ ಅಂದ್ಲು, ನಮ್ಮ ತಂದೆ ಭಾಷೆ ಕೊಟ್ಟಿದ್ದಾರೆ, ಅವರು ಹಾವೇ ಆಗಲಿ ಬೇರೇನಾದರೂ ಆಗಲಿ ಅವರನ್ನೇ ನಾನು ಮದುವೆ ಆಗೋದು ಅಂದ್ಲು. ಹುಡುಗಿಗೂ ಹಾವಿಗೂ ಶಾಸ್ತ್ರೋಕ್ತವಾಗಿ ಮದುವೆ ಆಯಿತು. ಅಂದಿನಿಂದ ಹುಡುಗಿ ಹಾವಿನ ಕೊಠಡಿಯಲ್ಲಿಯೇ ಮಲಗುತ್ತಾ ಇದ್ಲು, ಭಕ್ತಿಯಿಂದ ಅದರ ಸೇವೆಯನ್ನು ಮಾಡ್ತಾ ಇದ್ಲು. ಒಂದು ದಿವಸ ಹುಡುಗಿ ಮಲಗೋದಕ್ಕೆ ಸಿದ್ಧ ಆಗ್ತಾ ಇದ್ದಾಗ ತನ್ನ ಕೊಠಡಿಯಲ್ಲಿ ಸುಂದರ ಯುವಕನನ್ನು ನೋಡಿ ಗಾಬರಿ ಆದ್ಲು. ಯುವಕ ನಗತಾ ಅಂದ, ನಾನೇ ನಿನ್ನ ಗಂಡ, ನಿನಗೆ ನಂಬಿಕೆ ಇಲ್ದಿದ್ರೆ ತೋರಿಸ್ತೀನಿ ಅಂತ ಹಾವಿನ ಚರ್ಮದ ಒಳಗೆ ಅವನು ಮರೆ ಆದ. ಮತ್ತೆ ಅವನು ಹೊರಬಂದು ಯುವಕ ಆದಾಗ ಹುಡುಗಿ ಆನಂದದಿಂದ ಅವನ ಪಾದಗಳಿಗೆ ನಮಸ್ಕಾರ ಮಾಡಿದ್ಲು. ಹೀಗೆ ಹಲವು ದಿನಗಳು ಕಳೆದವು. ಸೊಸೆಯ ಕೊಠಡಿಯಿಂದ ಮಾತುಗಳು ಕೇಳಿಸುತ್ತಾಯಿರೆ ಅನ್ನೋ ಒಂದು ಸಂಶಯದಿಂದ ತಂದೆ ಒಂದು ದಿನ ಕಿಟಕಿನಲ್ಲಿ ಇಣುಕಿ ನೋಡ್ದ. ಹಾವು ಹೊರಬಂದು ಯುವಕನಾಗುವುದನ್ನು ಕಂಡು ಅವನಿಗೆ ಸಂತೋಷ ಆಯಿತು. ಮರುದಿನ ಹಾವು ಯುವಕ ಆಗೋದೇ ತಡ ತಂದೆ ಒಳಗಡೆ ನುಗ್ಗಿ ಹಾವಿನ ಚರ್ಮ ತಗೊಂಡು ಬೆಂಕಿನಲ್ಲಿ ಹಾಕ್ಬಿಟ್ಟ. ಆಗ ಯುವಕ ಹೇಳ್ದ, ಉಪಕಾರ ಆಯಿತು ಅಪ್ಪ, ಶಾಪದಿಂದಾಗಿ ನಾನು ಹಾವಾಗಿದ್ದೆ, ಯಾರಾದರೂ ನನ್ನನ್ನು ಕೇಳದೇನೆ ಚರ್ಮವನ್ನು ನಾಶ ಮಾಡಿದರೆ ಆಗ ಶಾಪ ವಿಮುಕ್ತಿ ಆಗತಾ ಇತ್ತು, ಇವತ್ತು ಆ ಕೆಲಸವನ್ನು ನೀನು ಮಾಡಿದೆ. ಅಲ್ಲಿಂದ ಮುಂದೆ ಯುವಕ ಮತ್ತೆ ಹಾವಾಗಲಿಲ್ಲ. ಅವನು ತನ್ನ ಹೆಂಡತಿ ಮತ್ತು ಹೆತ್ತವರೊಂದಿಗೆ ಸುಖವಾಗಿ ಇದ್ದ. ಇಷ್ಟು ಹೊತ್ತು ನಾವು
ಹಾವನ್ನು ಮದುವೆಯಾದ ಹುಡುಗಿ ಎಂಬ ಕಥೆಯನ್ನು ಕೇಳಿದ್ವಿ. ತಮ್ಮೊಡನೆ ರಾಜಲಕ್ಷ್ಮಿ ಗೋಪಾಲ್ ಪುನಃ ಭೇಟಿಯಾಗೋಣ. ನಮಸ್ಕಾರ.